ಚಾಮರಾಜಪೇಟೆಯ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿ ಕೊಡದೇ ಇರೋದಕ್ಕೆ ಇದೇ ಆರ್ ಅಶೋಕ್ ಅವರ ಕಾರಣಕರ್ತರು ಅಂತ ಹೇಳ್ತಿದ್ದ. ಸರಿಯಾಗಿ ವಾದ ಮಂಡನೆ ಮಾಡದೆ, ಸರಿಯಾಗಿ ಅವಕಾಶವನ್ನು ಕೊಡದೆ ಹಿಂದೂ ಸಂಘಟನೆಗಳ ಮೇಲೆ ಒತ್ತಾಯವನ್ನು ಮಾಡಿ ಪಕ್ಕಕ್ಕೆ ಸರಿಸಿದಂತಹ ವ್ಯಕ್ತಿ ಆರ್ ಅಶೋಕ್. ಸೊ ಹೀಗೆ ಆರ್ ಅಶೋಕ್ ಅವರ ಬಣ್ಣ ಅವರ ಬಾಯಿಂದಲೇ ಬಯಲಾಗಿದೆ. ಅಯೋಗ್ಯ ಇವತ್ತು ವಿರೋಧ ಪಕ್ಷದ ನಾಯಕರು ಅಂತ ನಾನು ಹೇಳ್ತಾ ಇದ್ದೀನಿ. ಅಂಥ ವ್ಯಕ್ತಿನ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಆಗಕ್ಕೆ ನಾಲಾಗಿದ್ದಾರೆ, ಅವರನ್ನ ತೆಗೆದು ಹಾಕಬೇಕು ಅಂತ ಹೇಳಿ ರಾಜ್ಯ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯ ಸದನದಲ್ಲಿ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಒಂದು ಹೇಳಿಕೆಯನ್ನ ಕೊಟ್ಟರು. ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಬಜರಂಗ್ ದಳದವರ ಮೇಲೆ ಗುಂಡಾ ಆಕ್ಟ್ ಹಾಕಿದ್ದೆ 2009 ಬಾಂಬ್ ಘಟನೆ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಬಾಂಬ್ ಘಟನೆ ನಡೆದಿದ್ದು ಶ್ರೀರಾಮ ಸೇನೆಯ ಸಂಘಟನೆಯ ಕಾರ್ಯಕರ್ತರಿಂದ. ಸೊ ಆ ಸಮಯದಲ್ಲಿ ಯಾವುದೇ ರೀತಿಯ ಗುಂಡಾ ಆಕ್ಟ್ ಹಾಕಿಲ್ಲ. ಆದರೆ ಆರ್ ಅಶೋಕ್ ಅವರು ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಪ್ರಾರಂಭ ಮಾಡಿದ್ದೇ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ. ನಾನೇ ಸ್ವತಃ ಅವ್ರಿಗೆ ಹೇಳಿದ್ದೆ, ಕಾಂಗ್ರೆಸ್ನವರು ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕಿಲ್ಲ, ಇದೊಂದು ಹೊಸ ಪ್ರತೀತಿ ಪ್ರಾರಂಭ ಮಾಡಬೇಡಿ ಅಂತ ಹೇಳಿದ್ರೂ ಕೂಡ ಅವರು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ, ಬೆಳಗಾವಿಯ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕಿಲ್ಲ. ಅಲ್ಲಿಂದ ಇವತ್ತಿನ ತನಕ ಕಾಂಗ್ರೆಸ್ನವರು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಅನ್ನು ಹಾಕ್ತಾ ಇದ್ದಾರೆ, ರೌಡಿ ಸೀಟರ್ ಓಪನ್ ಮಾಡ್ತಾ ಇದ್ದಾರೆ. ಇದು ಅಶೋಕ್ ಅವರ ಕೊಡುಗೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಇದಷ್ಟೇ ಅಲ್ಲ, ಅವರು ಹೋಮ್ ಮಿನಿಸ್ಟರ್ ಇದ್ದಂಥ ಸಮಯದಲ್ಲಿ PFIನ ಸಾಕಷ್ಟು ಕಡೆ ಗಲಾಟೆ ಆದಂಥ ಸಮಯದಲ್ಲಿ ಕೇಂದ್ರಕ್ಕೆ ಒಂದೇ ಒಂದು ಪತ್ರವೂ ಕೂಡ ಬರೆಯಲಾರದಂತ ಆರ್ ಅಶೋಕ್. ಇನ್ನೊಂದು ಘಟನೆಯನ್ನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಆರ್ ಅಶೋಕ್ ಅವರು ಮತ್ತು ಜಮೀರ್ ಅಹಮದ್ ಇಬ್ಬರು ಮಿಲಾಪಿ ಜೊತೆ ಜೋಡಿದ್ದಾರೆ ಅಂತ ಹೇಳ್ತೀನಿ, ನಾನು ಪಾರ್ಟ್ನರ್ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ. ಯಾಕೆ ಅಂತಂದ್ರೆ ಚಾಮರಾಜಪೇಟೆಯ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿ ಕೊಡದೇ ಇರುವುದಕ್ಕೆ ಇದೇ ಆರ್ ಅಶೋಕ್ ಅವರ ಕಾರಣಕರ್ತರು ಅಂತ ಹೇಳ್ತೀನಿ ನಾನು. ಸರಿಯಾಗಿ ವಾದ ಮಂಡನೆ ಮಾಡದೆ, ಸರಿಯಾಗಿ ಅವಕಾಶವನ್ನು ಕೊಡದೆ ಹಿಂದೂ ಸಂಘಟನೆಗಳ ಮೇಲೆ ಒತ್ತಾಯವನ್ನು ಮಾಡಿ ಪಕ್ಕಕ್ಕೆ ಸರಿಸಿದಂಥ ವ್ಯಕ್ತಿ ಆರ್ ಅಶೋಕ್. ಸೊ ಹೀಗೆ ಆರ್ ಅಶೋಕ್ ಅವರ ಬಣ್ಣ ಅವರ ಬಾಯಿಂದಲೇ ಬಯಲಾಗಿದೆ. ಅಯೋಗ್ಯ ಇವತ್ತು ವಿರೋಧ ಪಕ್ಷದ ನಾಯಕರು ಅಂತ ನಾನು ಹೇಳ್ತಾ ಇದ್ದೀನಿ. ಅಂಥ ವ್ಯಕ್ತಿನ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಆಗಕ್ಕೆ ನಾಲಾಯಕಿದ್ದಾರೆ, ಅವರನ್ನ ತೆಗೆದು ಹಾಕಬೇಕು ಅಂತ ಹೇಳಿ ರಾಜ್ಯ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮಂಡ್ಯದಲ್ಲೂ ಮಿಲಾಪಿ ಅವ್ರ ಪಕ್ಷದ ಹಿನ್ನೆಲೆಯಲ್ಲಿ ಒಂದೇ ಒಂದು ವ್ಯಕ್ತಿ ಗೆಲ್ಲಲಾರದ ಹಾಗೆ ಮಾಡುವಂತಹದ್ದು ಇದೇ ಆರ್ ಅಶೋಕ್ ಅವರು ಮಾಡಿದಂಥದ್ದು ಅಂತನ್ನುವಂಥದ್ದು ಸಾಕಷ್ಟಿದೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಹಿಂದೂಗಳಿಗೆ ಸಹಕಾರ ನೀಡದಂಥ ಈ ವ್ಯಕ್ತಿ ಅಯೋಗ್ಯ ವ್ಯಕ್ತಿ ಅಂತನ್ನುವಂಥದ್ದು ಹೇಳ್ತೀನಿ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಪಕ್ಷದವರು ಕೂಡಲೇ ಇವರನ್ನ ಅಮಾನತ ಮಾಡಬೇಕು ಅಂತನ್ನುವಂಥದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.